ಬಂಧುಗಳೇ, ಜೀವ ಸಂಕುಲ ಅಪಾಯದ ಅಂಚಿನಲ್ಲಿರುವಾಗ ಪರಿಸರ ವಿನಾಶಕ್ಕೆ ತುತ್ತಾಗ್ತಾ ಇದೆ. ಸುಮಾರು 20 ವರ್ಷಗಳಿಂದ ಮನೆಗೊಂದು ಮರ, ಊರಿಗೊಂದು ವನ ಅಂತೇಳಿ ಒಂದು ಕಾನ್ಸೆಪ್ಟ್ ಇತ್ತು ನಮ್ಮಲ್ಲಿ. ಇವತ್ತಿನ ದಿವಸ ಮನೆಯಲ್ಲಿರೋರ್ಗೆಲ್ರಿಗೂ ಒಂದೊಂದು ಮರ, ಮತ್ತು ಎಲ್ಲಿ ನೋಡಿದ್ರೂ ವೃಕ್ಷರಾಶಿ ಅನ್ನೋದು ಬರಬೇಕಾಗಿದೆ. ಅದಕ್ಕೋಸ್ಕರ ಮತ್ತು ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬರು ಕನಿಷ್ಠ ಪಕ್ಷ ಒಂದು 10 ಕಿಲೋಮೀಟರ್ ದಿವಸ ಸೈಕಲ್ ಹೊಡೋದು ಅಥವಾ ಓಟವನ್ನು ನಾವು ಅಭ್ಯಾಸ ಮಾಡಿಕೊಂಡಾಗ ಇಂದಿನ ವಿಷಮ ಪರಿಸ್ಥಿತಿಯಲ್ಲಿ ಕೂಡ 100 ವರ್ಷ ನಾವು ಬದುಕುವಂಥ ಅವಕಾಶಗಳಿದ್ದಾವೆ. ಅದೇ ರೀತಿ ಪ್ಲಾಸ್ಟಿಕ್ಕು 1 ಮಿಲಿಯನ್ ವರ್ಷಗಳಾದರೂ ಕೂಡ ಯಾವುದೇ ಕಾರಣಕ್ಕೂ ಅದು ಕೊಳೆತೋಗದೆ ನಮ್ಮನ್ನು ಈ ಭೂಜಗತ್ತನ್ನೇ ಅಪೋಷಣೆ ಮಾಡುವಂಥ ವಿಷಜಂತು ಅದು. ಅದನ್ನು ಆದಷ್ಟು ಕಡಿಮೆ ಮಾಡಿ ಮುಂದಿನ ಪೀಳಿಗೆಯನ್ನು ಉಳಿಸೋದಕ್ಕೋಸ್ಕರ ನಾವು ಈ ಮಹತ್ತರವಾದ ಸೈಕಲ್ ರ್ಯಾಲಿ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಏನು ಕೋಲಾರದ ಮಣ್ಣು ಇದನ್ನು ನೀವು ನೋಡ್ಬೋದು. ಇದು ಕೋಲಾರದ ನಮ್ಮ ಕ್ರೀಡಾಂಗಣದಲ್ಲಿರ್ತಕ್ಕಂಥ ಮಣ್ಣಿದು. ಇದನ್ನು ನಮ್ಮ ಅನುಭವ ಮಂಟಪ ಬಸವಣ್ಣವರ ಅನುಭವ ಮಂಟಪದಲ್ಲಿ ಇದನ್ನು ವಿಲೀನಗೊಳಿಸಿ ರಾಜ್ಯ ಯಾವತ್ತೂ ಕೂಡ ನಮ್ಮ ಬಸವತತ್ವವಾದಿಗಳು ಅಥವಾ ಬಸವಣ್ಣವರ ವಿಚಾರದಿಂದಲೇ ನಾವು ಬದುಕಬೇಕು, ಇಲ್ಲಾಂತಂದರೆ ಇದು ಸಾಧ್ಯವಾಗೋದಿಲ್ಲ. ಅದಕ್ಕೆ ಮಾನವತಾವಾದಿ ಬಸವಣ್ಣವರ ಹುಟ್ಟೂರಲ್ಲಿ ನಮ್ಮ ಕೋಲಾರದ ಮಣ್ಣನ್ನು ವಿಲೀನಗೊಳಿಸೋದಕ್ಕೋಸ್ಕರ ಮತ್ತು ಅದೇ ನಮ್ಮ ಪಾಲನೆ ಆಗಬೇಕು, ನಾವು ಅದರಲ್ಲೇ ಮುಂದುವರಿಬೇಕು ಅನ್ನೋ ಉದ್ದೇಶಕ್ಕೆ ಈ ಮಣ್ಣು ತಗೊಂಡು ನಾವು ಅಲ್ಲಿಗೆ ಅನುಭವ ಮಂಟಪದಲ್ಲಿ ವಿಲೀನಗೊಳಿಸ್ತೀವಿ. ಜೊತೆಗೆ ಯಾರೇ ಆಗಲಿ ಕೂಡ ಆರೋಗ್ಯ, ಪರಿಸರ ಮತ್ತು ಪ್ಲಾಸ್ಟಿಕ್ ನಿರ್ಮೂಲನೆ ಅಥವಾ ತೀರಿಸೋದ್ರಿಂದ ಈ ಒಂದು ಮಹತ್ತರವಾದ 2500 ಕಿಲೋಮೀಟ್ರ್ ಏನು ನಾವು ಕರ್ನಾಟಕ ರಾಜ್ಯಾದ್ಯಂತ ರ್ಯಾಲಿ ಮಾಡ್ತಾ ಇದ್ದೀವೋ ಅದನ್ನು ಎಲ್ಲರೂ ಪಾಲಿಸೋ ಮುಖಾಂತರ ಈ ಒಂದು ರ್ಯಾಲಿಗೆ ಸ್ಪಂದಿಸಬೇಕು ಮತ್ತು ನಮ್ಮನ್ನು ಉಳಿಸ್ಕೋಬೇಕು ಅಂತ ಈ ಮೂಲಕ ನಾನು ತಿಳಿಸೋಕೆ ಇಷ್ಟಪಡ್ತೀನಿ.